ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೊದಲನೇದಾಗಿ ಇದು ಬಂದ್ಬಿಟ್ಟು ನನ್ನ ತಂಗಿ ಸ್ಟಿಚ್ ಮಾಡಿರೋಂಥ ಒಂದು ಡ್ರೆಸ್ನ ತೋರಿಸ್ತೀನಿ. ಹಾಗೆ ನಾವಿವತ್ತು ಸಂಡೇ ಎಲ್ಲೆಲ್ಲಿ ಹೋಗಿದ್ವಿ, ಏನಾಯಿತು, ಸಂಡೇ ಹೇಗೆ ನಡೀತು ಅನ್ನೋದನ್ನ ಈ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ. ಹೈಲೈಟ್ ಆಗಿರೋಂಥದ್ದು ನನ್ನ ತಂಗಿ ಸ್ಟಿಚ್ ಮಾಡಿರೋ ಡ್ರೆಸ್ಸು. ಹಾಗೇನೆ ಹೆಣ್ಮಕ್ಳಿಗೆ ಇದೊಂದು ಕಲೆ ಗೊತ್ತಿದ್ರೆ ಅವ್ರು ಹೇಗ್ ಬೇಕಾದ್ರೂ ಜೀವನ ಮಾಡ್ಬೋದು. ಯಾಕಂದ್ರೆ ಇವಾಗಿನ ಸಿಚುವೇಶನ್ ಹೇಗೈತೆ ಅಂದ್ರೆ, ಒಂದು ಬ್ಲೌಸ್ ಹೊಲಿದ್ರೆ ಸಾಕು, ಒಂದು ಡ್ರೆಸ್ ನ ಹೊಲಿದ್ರೆ ಸಾಕು, ಒಂದ್ ಟಾಪ್ ಆತರ ಸ್ಟಿಚ್. ಇವಾಗ ಒಂದ್ ಡ್ರೆಸ್ ಅವಳು ಹೊಲ್ದಿರೋ ಡ್ರೆಸ್ಸು ನಾನು ಅಂಗಡಿಲಿ ಕೇಳಿರೋದು 1200 ರೂಪಾಯಿ ಹೊಲ್ಸಕ್ ಬೇಕಾಗಿದ್ದ ಅದಕ್ಕೆ. ಬಟ್ ಅವಳು ಈಸಿಯಾಗಿ 1 ಅವರ್ ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡಿದಾಳೆ. ತುಂಬಾ ಚೆನ್ನಾಗಿರುವಂತದ್ದು. ಹಾಗೇನೆ ಹೆಣ್ಮಕ್ಳಿಗೆ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಟೈಲರಿಂಗ್ ಒಂದ್ ಕಲ್ತಿದ್ರೆ ಅವರು ಎಲ್ಲಿ ಯಾವ ಇದಕ್ ಬೇಕಾದ್ರು ಊರಿಗೆ ಬೇಕಾದ್ರು ಹೋದ್ರು ಅಲ್ಲಿ ಒಂದು ಮಿಷಿನ್ ಹಾಕೊಂಡು ಅವರು ಹೊಲಿಯಕ್ ಸ್ಟಾರ್ಟ್ ಮಾಡಿದ್ರು ಅವ್ರ ಜೀವನ ಆರಾಮಾಗಿ ಸಾಗಿಸ್ಬೋದು, ಯಾರ ಮೇಲೆ ಡಿಪೆಂಡ್ ಆಗಲ್ಲ ಅನ್ನೋದು ಒಂದ್ ಇಂಟೆನ್ಷನ್ ಅಷ್ಟೇನೆ. ಬಟ್ ಏನಂದ್ರೆ ಎಲ್ಲಾರ್ಗು ಕಲಿಯಕ್ ಆಗಲ್ಲ ಅಂತ ಏನಿಲ್ಲ, ಎಲ್ಲರೂ ಆರಾಮಾಗಿ ಕಲಿಬಹುದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾನು ಕೂಡ ಇವಾಗ ಕಲಿತಾ ಇದ್ದೀನಿ, ಕಲಿಬೇಕು ಅನ್ಕೊಂಡು ಕಲಿತಾ ಇದ್ದೀನಿ ಅಷ್ಟೇನೆ. ಮುಂಚೆ ಅವಳು ನಾನು ಬಾಣಂತನದಲ್ಲಿದ್ದಾಗ ಅವಳು ಹೇಳ್ಕೊಡ್ತಾ ಇದ್ಲು ನನಗೆ. ಬಟ್ ಆದ್ರೆ ನಾನು ಅವಾಗ ಅದು ಪಾಪ ಇತ್ತಲ್ಲ, ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದೆ. ಇವಾಗ ಫುಲ್ಲು ತೆಚ್ಚೆ ಹೋಗ್ಬಿಡ್ತಾ ಇದೆ. ಅವಳು ಬೇರೆ ಅವ್ರ ಮನೇಲಿ ಇದ್ದಾಳೆ, ನಾನು ನಮ್ಮ ಮನೇಲಿ ಇದ್ದೀನಿ. ಹಾಗಾಗಿ ನಮ್ಮ ಮನೇಲಿ ಮಿಷಿನ್ ಇಲ್ವಲ್ಲ, ಅವಳಿಗೆ ಆರಾಮಾಗಿ ಫ್ಯಾಷನ್ ಡಿಸೈನರ್ ಮಾಡಿರೋದ್ರಿಂದ ಅವಳಿಗೆ ಎಲ್ಲಾನು ಬರುತ್ತೆ. ಹಾಗಾಗಿ ಅವಳು ಈಸಿಯಾಗಿ ಮಾಡ್ತಾಳೆ. ಅವಳಿಂದ ನಾನು ಕಲ್ತ್ಕೋಬೇಕು ಅನ್ನೋದೊಂದಿದೆ. ಯಾಕಂದ್ರೆ ಇದು ಹೊಲ್ದ ಮೇಲಂತೂ ನನಗೆ ತುಂಬಾನೇ ಒಂಥರ, ಏನಪ್ಪ ಇಷ್ಟು 1 ಅವರ್ಗೆ ನಾವು 1,500 ರೂಪಾಯಿ ಕೊಡಬೇಕು ಅಂತಂದ್ರೆ ಯಾಕೆ ನಾವೇ ಸ್ಟಿಚ್ ಮಾಡ್ಕೋಬಾರ್ದು? ಈಸಿಯಾಗಿ ಮನೇಲಿ ಇದ್ದ ಸೀರೆನೇ ಅವಳು ಯೂಸ್ ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಅದನ್ನ ಸ್ಟಿಚ್ ಮಾಡ್ಕೊಂಡಿದ್ದಾಳೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೆ ತೋರಿಸ್ತೀನಿ. ಅದನ್ನ ತೋರ್ಸಾದ್ಮೇಲೆ ಹೇಳಿ ನಿಮ್ಗೆ ಯಾವ ತರ ಕಾಣಿಸ್ತು, ಏನು ಹೆಂಗ್ ಹೊಲ್ದಿದ್ದಾಳೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯ್ತು. ಹಾಗೇನೆ ಅಷ್ಟೇ, ಹೆಣ್ಮಕ್ಳಿಗೆ ಯಾವ್ದು ಬರಲ್ಲ ಅಂತ ಇಲ್ಲ, ಎಲ್ಲಾನು ಕಲಿಬೇಕು ಅನ್ನೋದು ಅಷ್ಟೇನೆ. ಎಲ್ಲಾನು ಕಲ್ತಿರ್ಬೇಕು, ಯಾವ್ದು ನಮಗ್ ಬರಲ್ಲ ನಾವು ಮಾಡಲ್ಲ ಅಂತ ಹೇಳ್ಬಾರ್ದು. ಒಬ್ಬರ ಹತ್ರ ನೋಡಾದ್ರೂ ಕಲಿಬೇಕು, ಇಲ್ಲ ಒಬ್ರು ಮಾಡೋದನ್ನ ಕೇಳಾದ್ರೂ ಕಲಿಬೇಕು ಅನ್ನೋದೊಂದು ಹೆಣ್ಮಕ್ಳಿಗೆ ಹೇಳ್ತೀನಿ ಅಷ್ಟೇನೆ. ನಾನು ಕೂಡ ಏನು ಕಲ್ತಿಲ್ಲ, ಕಲಿಬೇಕು ಅನ್ನೋದೊಂದು ಆಸೆ ಆಗಿ ಇದ್ರಿಂದ ಇನ್ನು ಜಾಸ್ತಿ ಕಲಿಬೇಕು. ಚಿಕ್ಕ ಪುಟ್ಟ ಸ್ವಲ್ಪ ಸ್ಟಿಚಿಂಗ್ ಅದು ಇದೆಲ್ಲ ಕಲ್ತ್ಕೊಂಡಿದ್ದೀನಿ ಅಷ್ಟೇನೆ. ಅದೇ ಬ್ಲೌಸ್ ಎಲ್ಲ ಅವಾಗ ಕಟಿಂಗ್ ಮಾಡಿಸ್ತಾ ಇದ್ಲು, ಬಟ್ ಅವಳು ಒಂಟ್ಕೊಂಡ್ಲೆ ಸ್ಟಚ್ಚೆ ಹೋಗ್ಬಿಡ್ತು. ಅಮ್ಮನು ಕೂಡ ಮಾಡ್ತಾರೆ, ಟೈಲರಿಂಗ್ ಮಾಡ್ತಾರೆ. ಅವರೇ ಬ್ಲೌಸ್ ಆಲ್ಮೋಸ್ಟ್ ಎಲ್ಲ ನಮ್ಮ ಅಮ್ಮನೇ ಹೊಲಿಯೋದು. ನಂದು ನನ್ನ ತಂಗಿ ನಮ್ಮಅಮ್ಮ ಇಬ್ಬರೇ ಹೊಲಿಯೋಂಥದ್ದು. ಅವರಿಬ್ರಿಗೆ ಜಾಸ್ತಿ ಇಂಟ್ರೆಸ್ಟು, ನನಗೆ ಸ್ವಲ್ಪ ಕಡಿಮೆ. ಹಾಗಾಗಿ ಅಷ್ಟೇ, ನಾನು ಜಾಸ್ತಿ ಕಂಪ್ಯೂಟರ್ ವರ್ಕು ಆ ಥರ ವರ್ಕ್ ಮಾಡಿದ್ದೀನಿ. ಅವಳು ಫರಿ ಫ್ಯಾಷನ್ ಡಿಸೈನರು, ಸ್ಟಿಚಿಂಗು ಅದೇ ಜಾಸ್ತಿ ಇರೋದ್ರಿಂದ ಅವಳು ಅದೇ ಫೀಲ್ಡಲ್ಲಿ ಇದ್ದಾಳೆ. ನನಗೆ ಕಂಪ್ಯೂಟರ್ ವರ್ಕು, ಆಡಿಟಿಂಗು, ಜಿ ಎಸ್ ಟಿ ಆ ಥರ ಇರೋದ್ರಿಂದ ನಾನು ಆಲ್ಮೋಸ್ಟ್ ನನಗೆ ಕಂಪ್ಯೂಟರಲ್ಲಿ ಯಾವ ಥರ ಬೇಕಾದರೂ ಮಾಡ್ತೀನಿ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಕಲೆ ಅಂತಾರಲ್ಲ ಆ ಥರ, ಬಟ್ ಅದೇ ಟೈಲರಿಂಗ್ ಮಾತ್ರ ಎಲ್ಲರೂ ಕಲಿಲೇಬೇಕು. ಅದನ್ನು ಕಲಿತ್ರೆ ನಮಗೆ ಯೂಸ್ ಒಂದು ಬೆನಿಫಿಟ್ಟು, ಎಷ್ಟೋ ದುಡ್ಡನ್ನ ಸೇವ್ ಮಾಡ್ಬೋದು ಮನೇಲೆ ಕುತ್ಕೊಂಡು ಅಂತ ಹೇಳ್ಬೋದು ಅಷ್ಟೇನೆ. ಹಾಗೇನೆ ನೋಡ್ಕೊಂಡು ಬನ್ನಿ, ಯಾವ್ಯಾವ ತರ ಇದೆ ಏನೇನು, ಹಾಗೆ ನಿಮ್ಗೆ ರೀಕ್ಯಾಪ್ ಕೂಡ ತೋರಿಸ್ತೀನಿ, ನಿಮ್ಗೆ ಯಾವ ತರ ಹೊಲ್ದಿದ್ದಾಳೆ ಏನು ಎಲ್ಲಾನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಹಾಗೇನೆ ವಿಡಿಯೋ ನೋಡ್ಕೊಂಡು ಬನ್ನಿ. ಹಾಗೆ ವಿಡಿಯೋ ನೋಡ್ಕೊಂಡು ಬಂದ್ಮೇಲೆ ಹೇಗಿದೆ ಏನು ಎತ್ತೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ನೋಡ್ತಾ ಇರ್ಬೋದು ಇವಾಗ ಅವಳು ಕಟ್ ಮಾಡ್ತಾ ಇದ್ದಾಳೆ, ಫ್ರಂಟ್ ಮೇಲ್ಗಡೆ ಬಾಡಿನ ಕಟ್ ಮಾಡ್ತಾ ಇರೋಂಥದ್ದು. ಅಂದ್ರೆ ಬ್ಲೌಸ್ ತರ ಬರ್ತಲ್ಲ ಆ ತರ, ಅಂದ್ರೆ ಬ್ಲೌಸ್ ಅದ್ ಬೇರೆ ಇದ್ ಬೇರೆ ಇಲ್ಲ, ಎಲ್ಲ ಸೇಮ್ ಒಂದೇ ತರನೇ ಗೌನ್ ತರ ಹೊಲಿತಾರಂಥದ್ದು. ತುಂಬಾ ಚೆನ್ನಾಗಿತ್ತು. ಹಾಗೇನೆ ಫಸ್ಟ್ ಲೈನಿಂಗ್ಗಳನ್ನ ಹಾಕಿ ಕಟ್ ಮಾಡ್ಕೋತಾ ಇದ್ದಾಳೆ, ಆಮೇಲೆ ಮೇನ್ ಬಾಡಿನ ಅಟ್ಯಾಚ್ ಮಾಡುವಂಥದ್ದು. ಸಿಂಪಲ್ ಆಗಿ ಈಸಿಯಾಗಿ ಕಟ್ ಮಾಡ್ಬಿಟ್ಲು, ಕಟ್ಟಿಂಗ್ ಎಲ್ಲ ಬೇರೆ ಮಾಡ್ಬಿಡ್ತಾಳೆ, ಒಂದ 10 ನಿಮಿಷಕ್ಕೆಲ್ಲ ಮಾಡ್ಬಿಡ್ತಾಳೆ. ಪಟಪಟ ಅಂತ ಮಾಡ್ತಾ ಇದ್ಲು. ಹಾಗೆ ಸ್ಲೀವು ಎಲ್ಲಾನು ಕೂಡ ಹಾಗೇನೆ ಫಸ್ಟ್ ಲೈನಿಂಗ್ನ ಅಳತೆ ತಗೊಂಡು ಕಟ್ ಮಾಡ್ಕೋತಾ ಇದ್ಲು. ನೋಡ್ತಾ ಇರ್ಬೋದು ನೀವು ಇವಾಗ, ಅಂದ್ರೆ ನನ್ಗೆ ಅದೆಲ್ಲ ಮೆಜರ್ಮೆಂಟ್ ಎಲ್ಲ ಏನು ನೋಡ್ಲಿಲ್ಲ. ಅವಳು ಕಟ್ ಮಾಡ್ತಿದ್ಲಲ್ಲ ಹಾಗೆ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಅಷ್ಟೇನೆ. ಮನೆ ಮಾತ್ರ ಅಂಗಡಿ ಮಾಡಿಕ್ಕಿದ್ಲು, ಇವರಿಬ್ರು ಕಾಟ ತಡಿಯಕ್ಕಾಗ್ತಾ ಇಲ್ಲ. ನೋಡಿ ಎಷ್ಟು ಅಂಗಡಿ ಮಾಡೋಳು, ಇಷ್ಟು ಬಟ್ಟೆ ಎಲ್ಲ ತೆಗ್ದು ಎಲ್ಲ ಮಾಡಿ ಇಟ್ಟಿದ್ಲು ಅಲ್ಲಿ. ಅಲ್ಲಿರೋದೆಲ್ಲ ಅವಳವೆ ಬಟ್ಟೆಗಳು, ಸೀರೆಗಳು. ಈಗ ನೋಡ್ತಾ ಇರ್ಬೋದು ಅವಳು ಇದೆಲ್ಲ ಕಟ್ ಮಾಡ ಆದ್ಮೇಲೆ ಇದನ್ನ ಸೀರೆಯಲ್ಲಿ ಇಲ್ಲ, ಫಸ್ಟ್ ಕೆಳಗಡೆ ಬಾಟಮ್ನ ರೆಡಿ ಮಾಡ್ಕೊಂಡಿದ್ದಾಳೆ. ಇನ್ನು ಏನು ಅಟ್ಯಾಚ್ ಇಲ್ಲ, ಬರೀ ನರ್ಗೆಗಳನ್ನ ಹಿಡ್ದಿರೋದು. ನೋಡ್ಬೋದು ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ. ಫುಲ್ಲು ನರ್ಗೆ ತರ ಚೆನ್ನಾಗಿ ಬಂದಿತ್ತು.
ಫಸ್ಟು ಕೆಳಗಡೆ ಬಾಟಪ್ ರೆಡಿ ಮಾಡ್ಕೊಂಡು ಆಮೇಲೆ ಮೇಲ್ಗಡೆನ ರೆಡಿ ಮಾಡಿ ಅಟ್ಯಾಚ್ ಮಾಡುವಂಥದ್ದು. ಇದಿಷ್ಟು ಕೆಳಗಡೆ ಬಾಟಮ್ ಅಂತ ಹೇಳಿ ನಾನು ಫುಲ್ಲು ಕ್ಲಿಪ್ಪಿಂಗ್ಸ್ನ ತೊಗೊಂಡಿಲ್ಲ. ಇವಾಗ ನೋಡಿ ಫುಲ್ಲು ರೆಡಿ ಆದಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ. ಇದಿನ್ನೂ ಇದು ಮಾಡಬೇಕು, ಮುಂದೆಗಡೆ ಸ್ವಲ್ಪ ಬಟನ್ಸ್ ಏನೋ ಹಾಕ್ತೀನಿ ಅಂತ ಹೇಳ್ತಾ ಇದ್ಲು. ಹಾಗೇನೇ ಹಿಂದೆಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡೀಪ್ ಬೇಕಾದ್ರೆ ನೀವು ಡೀಪ್ ತೊಗೋಬೋದು, ಬಟ್ ಇವಳು ಡೀಪ್ ಜಾಸ್ತಿ ಇಟ್ಟಿಲ್ಲ, ನಿಮ್ದಾಗಿ ಇಟ್ಕೊಂಡಿದ್ದಾಳೆ, ನೋಡ್ತಾ ಇರ್ಬೋದು. ಹಾಗೆಯೇ ಕೇರ್ಫುಲ್ ಆಗಿ ಹೊಲಿಬೇಕು, ಹಿಂಜೋಗ್ಬಿಡುತ್ತೆ ಈ ಥರ ಬಟ್ಟೆ, ಹಾಗಾಗಿ ಇವಳ್ದು ಬ್ಲೌಸ್ ಹಿಂಜೋಗ್ಬಿಡಿತ್ತು, ಹಾಗಾಗಿ ಈ ಥರ ಹೊಲ್ಕೊಂಡಿದ್ದಾಳೆ. ಇದು ಸ್ವಲ್ಪ ಆ ಥರ ಅನಿಸ್ತಾ ಇತ್ತು, ಬಟ್ ಹಾಗಾಗಿ ಸ್ಟಿಚ್ ಮಾಡ್ಕೊಂಡ್ಲು ಕ್ಲೀನಾಗೆಲ್ಲ. ನಾನು ನನ್ನ ಮಕ್ಕಳು ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ಸಾಯಂಕಾಲ ಆಗೈತೆ, ಲಾಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ನನ್ನ ತಂಗಿ ಎಲ್ಲ ನೋಡಿ ರಾಶಿ ಹಾಕೊಂಡು ಕೂತಿದ್ಲು, ಏನಂದ್ರೆ ಡ್ರೆಸ್ ಹೊಲಿತಾ ಇದ್ಲು. ತೋರಿಸೋದ್ನಲ್ವ ನಿಮಗೆ, ಬೆಳಗ್ಗೆ ಒಂದು ಕ್ಲಿಪ್ಪಿಂಗ್ಸ್ ನೋಡ್ಕೊಂಡು ಬಂದಿದ್ರಲ್ಲ ಆ ಥರ. ಹಂಗೆ ಈಚೆ ಹೋಗೋಣ ಅಂತ ಹೋಯ್ತಾ ಇದ್ದೀವಿ. ಎಲ್ಲಿಗೆ ಹೋಗೋದು ಏನು ಅಂತ ಏನಿಲ್ಲ, ಸುಮ್ಮನೆ ಹಾಗೆ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ. ನಾನು ಅಮ್ಮ ತಂಗಿ ಚಿರಾಗು ಇತ್ತೀಕ್ಷ ಇಷ್ಟು ಜನ ಹೋಗ್ತಾರಂಥದ್ದು, ಮನೆಯಂತೂ ಅಂಗಡಿ ಮಾಡಿ ಇಕ್ಕಿದ್ದಾಳೆ. ಬನ್ನಿ ಹೋಗೋಣ, ಏನು ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ ಏನು ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಹಾಗೆ ಬಂದಮೇಲೆ ಬಾಯ್ ಬಾಯಲ್ಲ, ಹಾಯ್ ಹಾಯ್ ಹಾಯ್, ಬನ್ನಿ ಹೋಗಿ ಬರೋಣ. ಹಾಗೇನೆ ಬಿಡ ಮಗ್ಲ, ನೀನು ಒಬ್ಳೆ ಸಪೋರ್ಟಿಂಗು. ನಡ್ಕೊಂಡು ಈಗಾಗೆ ನಡ್ಕೊಂಡು ಹೋಗ್ತಾ ಇದೀವಿ. ನನ್ನ ಮಗಳಂತೂ ನಾನು ಅಮ್ಮನ ಮನೆಗೆ ಹೋದ್ರೆ ಅಮ್ಮನ ಹತ್ರನೇ, ಇನ್ನೆಲ್ಲೂ ನನ್ನ ಹತ್ರ ಅಂತೂ ಬರಲ್ಲ. ಇವಾಗ ನೋಡಿ ಹಂಗೆ ಹತ್ರ ಇದೀವಿ, ಸೌಂಡು ಕೂಡ ಇಲ್ಲೇ ಮಸಾಲ ಕ್ರೀಮ್ ಮೇಲ್ಗಡೆ ನಮ್ಮ ಮನೆ ಅಲ್ಲಿಗೆ ಹಾಗೆ ವಾಕ್ ಮಾಡ್ಕೊಂಡು ಬಂದಿದ್ದಲ್ಲಿ ಪಾರ್ಕ್ ಬೈಕ್ ತಿನ್ಕೊಂಡು ಬಂದ್ವಿ. ಫ್ರೆಂಡ್ಸ್ ಈಗ ತಾನೇ ಬಂದ್ವಿ, ಕೂತಿದೀವಿ, ಹಾಗೆ ಮಸಾಲ ಪುರಿ ಬೇಲ್ಪುರಿ ಅಲ್ಲ ಸೇವಪುರಿ ಮತ್ತೆ ಮಸಾಲ ಪುರಿ ತಿನ್ಕೊಂಡ್ ಬಂದ್ವಿ. ಏನ್ ಜಾಸ್ತಿ ಇಲ್ಲ, ಒಂದೊಂದ್ ಪ್ಲೇಟ್ ಅಷ್ಟೇ ತಿನ್ಕೊಂಡ್ ಬಂದಿದ್ದು. ಎಲ್ಲಾರು ಶೇರ್ ಮಾಡ್ಕೊಂಡು ತಿನ್ಕೊಂಡ್ ಬಂದ್ವಿ, ಹುಡುಗರ್ನು ಸುಮ್ನೆ ಹಂಗೆ ಓಡಾಡ್ಸ್ಕೊಂಡ್ ಕರ್ಕೊಂಡ್ ಬಂದಂಗಾಗುತ್ತೆ ಅಂತೇಳಿ ಎಲ್ಲ ಹಾಗೆ ಕೂತಿದೀವಿ. ಇವಾಗ ಇವತ್ತಿನ ಸಂಡೇ ಲಾಗ್ ಅಂತಾನೇ ಹೇಳ್ಬೋದು, ಇದೆಲ್ಲಾನು ಆಗಿತ್ತು ಲಾಗು. ಸಂಜೆವರೆಗೂ ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ತೊಗೊಳಕಾಗ್ಲಿಲ್ಲ. ಸಂಜೆ ಹಾಗೇನೆ ಚಿಕನ್ ಸಾಂಬಾರು ಎಲ್ಲ ಮಾಡಿದ್ವಿ, ಚಿಕನ್ ಸಾಂಬಾರ್ ಮಾಡಿದ್ವಿ, ಮೊನ್ನೆ ಬಿರಿಯಾನಿ ಮಾಡಿದ್ವಲ್ಲ ಹಾಗಾಗಿ ಚಿಕನ್ ಸಾಂಬಾರ್ ಮಾಡಿದ್ವಿ, ತಿಂದ್ವಿ, ಮಾಡ್ಕೊಂಡ್ವಿ ಅಷ್ಟೇ. ಏನು ಜಾಸ್ತಿ ಇರಲಿಲ್ಲ, ನನ್ನ ತಂಗಿ ಎಲ್ಲ ಅನ್ಕೊಂಡು ಕೂತಿದ್ಲಲ್ಲ ಹಾಗಾಗಿ ಅವಳದೇನು ಸ್ಟಿಚಿಂಗ್ ಅದು ಇದು ಮಾಡ್ತಾ ಇದ್ಲು. ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗೇನೇ ನಾನು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸಪೋರ್ಟ್ ಮಾಡಿ ಹೀಗೇನೆ ಅಂತ ಕೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.